ಅಂತ ಹೇಳಿಯ. ಯಾಕೆ ಅಷ್ಟು ಮೌನದಿಂದ ಶಿಸ್ತಿನಿಂದ ಇದ್ದಾರೆ? ಶಿಸ್ತನ್ನು ಕಲಿಯಬೇಕಾದ್ರೆ ರಕ್ಷಕ ಸಭೆಯಲ್ಲಿ ನಮ್ಮವರಲ್ಲ ಮತ್ತೆ ರಕ್ಷಕರು. ಹೌದೌದು ಹೌದೌದು, ಒಳ್ಳೆ ಸಭೆ, ಸಭೆ ಒಳ್ಳೆ ಉಂಟು ಮತ್ತೆಲ್ಲ ಹೌದು. ಪ್ರತಿಯೊಬ್ಬರು ಕೂಡ ಅವರವ್ರ ಮುಖ ನೋಡ್ತಿದ್ದಾರೆ. ನಮ್ಮನ್ನು ಆಧರಿಸಿ ಕರೆಯುವರು ಯಾರಿಲ್ಲ, ಯಾರು ಇದ್ದಾರೆ. ಯಾರು ಸ್ವಲ್ಪ ಹಿಂದೆ ತಿರುಗಿ ಅನತಿ ದೂರದಲ್ಲಿ ಯಾರಂತ ದಿತ್ತಿ ಅಮ್ಮನವರು. ಯಾರು ದಿತ್ತಿ ಅಮ್ಮನವರು? ದಿತ್ತಿ ಮಹಾತಾಯಿ, ಮಾತಾಯಿ ಅಸುರ ಕುಲದ ರಾಜ ಮಾತೆ ಮಾತ್ರ ರಾಜ ಮಾತೆ. ನಿಮಗೆಲ್ಲ ರತ್ನ ಕಂಬಳಿ ಹಾಕಿದ್ದೇನೆ, ರತ್ನ ಕಂಬಳಿ. ನಮಗೆ ರತ್ನ ಕಂಬಳಿ ರತ್ನ ಕಂಬಳಿ ಯಾವ್ದಾದ್ರೆ ಕುತ್ಕೊಂಡ್ರೆ ಇದು ಕುಡಿಯುವುದಕ್ಕೆ ಅದೇನು ಬೇಡ ಬೇಡ, ಕುಡಿಯುವುದಕ್ಕೆ ಬೇಕಾಗಿ ನಾವೇ ತಗೊಂಡು ಬಂದಿದ್ದೆ. ರಾಜಾದಿತ್ಯ ಆಗಿವತ್ತು ಅದು ಹೋಗಲ್ಲೆಲ್ಲ ಸಿಗ್ತದಂತ ನಿಘಂಟಿಲ್ಲ. ಖಂಡಿತ ಏನು ಕೊರತೆ ಆಗ್ಲಿಕ್ಕಿಲ್ಲ, ಅದು ತಾಳೆ ವಿಷಯ ಬೇಡ. ನಾವು ಯಾಕೆಂದ್ರೆ ಕೆಲವರಿಗೆ ಬಿಸಿ ಆಗುದು, ಕೆಲವರಿಗೆ ತಂಪೇ ಆಗಿದೆ ಅಲ್ವಾ. ನಮಗೆ ತಂಪು ಬೇಡ, ಬಿಸಿ ಮಾಡಿ ಇಲ್ಲಿ ಬರುವ ವಿಚಾರ ಗೊತ್ತಾದ ಕೂಡಲೇ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಮಾಡುವಂತ ಕರ್ತವ್ಯ ಮಾಡ್ಬೇಕಲ್ಲ, ಅದಕ್ಕಾಗಿ ಯಾವುದೇ ಕೊರತೆ ಆಗದಂತೆ ಎಲ್ಲಾ ಸಿದ್ಧತೆಯನ್ನು ಮಾಡಿದ್ದಾರೆ. ಇನ್ನು ಏನಮ್ಮ ಪುರೋಹಿತರಿಂದ ಬರಲಿಲ್ಲ, ಯಾಕೆ ಹೇಳಿ ಕಳಿಸಿದ್ದೀರಿ? ಆದಷ್ಟು ನಮಸ್ಕಾರ, ಎರಡು ಕೈ ಜೋಡಿಸು ನಮಸ್ಕಾರಕ್ಕೆ ಹಾಗೆ ಗೊತ್ತಾಯ್ತಾ ಮತ್ತೆ ಆಯ್ತಲ್ಲ ಅದಂತಲ್ಲ ಹೊಂದುಂಟು, ಯಾಕಂದ್ರೆ ಮುಹೂರ್ತ ನಾನೇ ನೋಡಿದ್ದಲ್ವಾ. ಮತ್ತೆ ಒಪ್ಪಿಕೊಂಡೆ ಕಾರ್ಯಕ್ರಮ ಬಿಟ್ಟು ಬರ್ಲಿಕ್ಕೆ ಆಗ್ತದ? ಎರಡು ಕಡೆ ಕಾರ್ಯಕ್ರಮ ಇತ್ತು, ಮತ್ತೆ ಈಗ ಮಾಡಿಕೊಂಡ್ರೆ ಬಂತು. ಮಳೆ ನೆನಪಿದ್ರೆ ಮತ್ತೆ ಯಾರು ಕೇಳ್ತಾರೆ? ಹೌದಲ್ಲ, ಮತ್ತೆ ಕೆಲವೊಂದ್ ಸಲ ಉಂಟು ಶಿಷ್ಯರೆಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಆದ್ರೂ ವ್ಯವಸ್ಥಾಪಕ ಬಂದ್ರೆ ಹೇಳಿದ್ರು ಪುರೋಹಿತ್ರೆ ಒಂದು ಗಳಿಗೆ ಬಂದೇ ನೀವು ತೀರ್ಬೇಕು. ಅದಿಲ್ಲ ಬಂದಿದ್ದೀರಲ್ಲ ಒಳ್ಳೆದಾಯ್ತು. ಮತ್ತೆ ಆದಷ್ಟು ಯಾವಾಗ ದಿಬ್ಬಣ ಬಂದಿದೆ? ದಿಬ್ಬಣ ಬಂದಿದೆ ನಮ್ಮ ಶ್ರೀತಾಪುರದ ಮಹಿಳಾ ಮಡಿಯರು. ಓ, ಮಹಿಳಾ ಮಂಡಲ. ನನಗೆ ಬೇಕಾದ ಅವರನ್ನು ಮತ್ತೆ ಅಲ್ಲಿ ಆಗ್ಬೋದು. ಓಡಿಸಿದ್ದು ಮದುಮಗ ಅಲ್ಲಿದ್ದಾರೆ, ಮದುಮಗ ಅನ್ಬಹುದು. ಸರಿ ನೋಡಿ, ಬೆಳಗ್ಗೆ ಊರು ಗೊತ್ತವರು ಅವರ ತಲೆಯಲ್ಲಿ ಬಾಕ್ಸಿಂಗ್ ಎಲ್ಲ ಮಧುಮಗ ಮಧುಮಗನೆ, ಆದ್ರೆ ಇವತ್ತಿದ್ದಾರ ಹಳೆ ಮಧುಮಗ ಮಾತ್ರ. ಆದ್ರೆ ನೆನಪ ಇದ್ದ ಕಳೆದ್ರೆ ಅಲ್ಲಿ ಬಿಡ್ತಾರೆ ಅವರು. ಇಲ್ಲಿದ್ದಾರೆ, ಅಲ್ಲಿ ಕರ್ಮದ ಅಲ್ಲಿ ಒಟ್ಟು ಹೋಯ್ತು. ನಮಸ್ಕಾರ ದೇವ್ರಿಟ್ಟು ಹಾಗೆ ಇರ್ಲಿ ಆಗ್ಲಿ ಆಗ್ಲಿಯೋ ಇದ್ರ ಮೇಲೆ ಇದ್ರ ಮೇಲೆ ಪಾತಾಳಿ ಅವರು ಯಾವತ್ತ ಬರ್ದು ಕೊಟ್ಟದ ಮಹಾನ್ ನೀವನ್ನು ಪೂರೈತ್ರೆ ಸಮಯ ಒಂದೇ ಬರ್ತದ ಎಷ್ಟು ಬರ್ತೀವಿ ಎಷ್ಟು ಬರ್ತಿದ್ದೀರಿ ಯಾರಿಗೆ ಗೊತ್ತಿಲ್ಲ ಅವೆಲ್ಲ ಬರ ಹುಡುಗಿಯನ್ನು ನೋಡ್ಬೇಕಲ್ವಾ ಹುಡುಗಿ ಮತ್ತೆ ಉಂಟಲ್ಲ ನೋಡುದು ಮತ್ತೆ ನೋಡ್ತಾ ಇದ್ದೇನೆ ಆದ್ರೆ ಈಗ ನೋಡ್ಬೇಕು ಇಷ್ಟೋರೆ ನೋಡ್ಲಿಲ್ಲ ಕೇವಲ ಪತ್ರ ವ್ಯವಹಾರ ಮಾತ್ರ ಅದಂತು ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಕೇವಲ ಪತ್ರ ವ್ಯವಹಾರ ಹುಡುಗಿಯ ಭಾವಿಸಿದವನು ಕೂಡ ನೋಡ್ಲಿಲ್ಲ ಅಂತ ವಿಶ್ವಾಸ ಇರಿಸಿ ಬಂದಿದ್ದೀರಲ್ಲ ಆದ್ರೂ ಕೂಡ ಸಂಶಯ ಉಂಟು ಬಿಡಿದ್ರೆ ಕೆಲವು ಘಟನೆ ಕೇಳಿದ್ದೇವೆ ಮತ್ತೆ ತೋರಿಸ್ಬೇಕು ನಿಮ್ಮ ನೀವು ಈ ವಿಷಯ ಗೊತ್ತಿಲ್ಲ ಮೊನ್ನೆ ಮೊನ್ನೆ ನಡೆದಂತ ಘಟನೆ ಪುರೋಹಿತರೆ ನನ್ನ ಮದುವೆ ಆಯ್ತು ನೋಡಿ ತೋರಿಸಿದ್ದು ಒಂದು ಹುಡುಗಿಯನ್ನು ಮದುವೆ ಮಾಡಿ ಕೊಟ್ಟದ್ದು ಪುರೋಹಿತರೆ ಅವಳ ಚಿಕ್ಕಮ್ಮನ ಬಿಡ್ಲಿಲ್ಲ ಮರು ದಿವಸ ಹೋಗಿ ಆ ಹುಡುಗಿಯನ್ನು ಕೂಡ ಹೇಳ್ಕೊಂಡು ಬಂದದ್ದೆ ಒಂದಕ್ಕೊಂದು ಉಚಿತ 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 ಅವನಿಗೆ ಹಾಗಾಯ್ತಾ ಪುರೋಹಿತರೆ ಅವನಿಗೆ ಹಾಗಾಯ್ತಾ ಇವನಿಗೆ ಹಾಗಲ್ಲ ತಂಗಿಯರ ಸಕ್ಕರೆ ಮದುವೆ ಮಾಡಿದ್ದಾರೆ ಇಷ್ಟು ಬೇಗ ಆಮೇಲೆ ಇವನಿಗೆ ಜೀವನದಲ್ಲಿ ಜೀವಿಸಿ ಮದುವೆ ಕಣ್ಣಿಡ ಬಂದು ತಾಳಿಡ ಬಂದು ಕಣ್ಣಿಡ್ಬೇಕಲ್ಲ ಬರುತ್ತೆ ಸರಿ ಆಯ್ತು ಕಣ್ಣಿಡ ಕಣ್ಣಂತ ಪರಿಹಾರ ಮಾಡುವ ಸರಿ ಕೇಳಿದ್ರಲ್ಲ ಇನ್ನು ಇವಾಗ
ಇವತ್ತು ಹುಡುಗಿಯ ನೋಡಿದ ವಿವಾಹ ಇಲ್ಲ ಅಂತೆ. ನಮ್ಮ ಹುಡುಗಿ ನೋಡಿದ ಅಯ್ಯೋ ನನಗೊತ್ತುಂಟು ನಿಮಗೊತ್ತುಂಟು ಹುಡುಗನಿಗೆ ಗೊತ್ತುಂಟು ತೋರಿಸಿ ಬಿಡುವ ತೋರಿಸಿ ಅಲಂಕಾರ ಅಲ್ಲಿಂದ ಬರ್ಬೇಕಾ? ಎಲ್ಲಿಂದ? ಅಲಂಕಾರದಿಂದ. ಅಲಂಕಾರ ಶೃಂಗೇರಿಯ ಅಲ್ಲಿಗೆ ಹೋಗು ಹೊರಲಿಕ್ಕೆ ಶೃಂಗಾರ. ಅಮ್ಮ ಇಲ್ವಾ? ನೆಪ್ಪ ನಾಳೆ ಪೊಂಜಿನಕ್ಕೆ ಬೇಗ ಲಕ್ಕದ ಅಯ್ಯೋ ಪೊಂಡ ಬೇಗ ಪೋ ತಿಳಿಸ್ತೇನೆ. ಮನೆಯವರು ಹಾಗೆ ಬಂದಿದ್ದಾರೆ ಎಂತ ನಮ್ಮ ಸುಪ್ಪಿಲ್ಲದ್ರೆ ಅಲಂಕಾರ ಮಾಡ್ಲಿಕ್ಕೆ. ಹೌದಾ? ನಮ್ಮಲ್ಲಿ ಇದ್ದಾಳೂರಿಗೆ ಈ ಹೊತ್ತಿನ ನೋಡಿ ಮತ್ತೆ ಯಾವ್ದು ನೋಡಿದ್ರೆ ಕೆಲಸದ ಹುಡುಗರು ಕೆಲಸದ ಹುಡುಗರು ತೋರಿಸಿ ಮದುವೆ ಇಂಥದ್ದೆಷ್ಟು ಬೇಕಾಗಿ ನಮ್ಮ ಊರಲ್ಲಿ ಉಪ್ಪಿನಕಾಯಿ ಕೆಲಸ ಹುಡುಗಿ ತೋರಿಸಿ ಮದುವೆ ಅಂತ ಹೇಳ್ತೀರಲ್ಲ ಏನಯ್ಯ ಯಾರ ಮರ್ಯಾದೆ ನೀವು? ಮತ್ತೆ ಇವಳು ಮಾಲಿನಿಯ ಸರಿಯಾಗಿ ನೋಡಿ ನೋಡಿ ಕೋಪ ಹೊರಿಸ್ಬೇಡಿ ಕೋಪ ಹೊರಿಸ್ಬೇಡಿ ಮತ್ತೆ ಸರಿಯಾಗಿ ನೋಡಿ ನಿನಗೆಷ್ಟು ಗೊತ್ತಾಗೋದಿಲ್ವಾ? ನಿಂತಲ್ಲ ಕೆಲವು ಕಡೆ ಆಯ್ತಲ್ಲ ಎದುರದ್ದು ಬೇಡಂತೆ ಅವರಿಗೆ ಬೇಡಂತೆ. ಅವರಿಗೆ ಬೇಡಂತ ಆದ್ರೆ ನಂಗೆ ಇರ್ಲಿ, ನನಗೆ ಕೆಲಸದ ಅಡ್ಡಿಲ್ಲ ತಗೊಳ್ಳ 70 ಅದು ಅದು ಮೊದಲು ಕಟ್ಟಿಕೊಂಡು ಮಂಡೆ ಹಾಕ್ತೀಯ ಬೆಳ್ಳುಳ್ಳಿ ಸೂರ್ಯಗುಪ್ತ ನಿಮ್ಮ ಹತ್ರ ಹೋದರೆ ವಿಷಯ. ಹೌದು ನೋಡಿ ಈಗ ನೋಡಿ ಈಗ ನೋಡಿ ಈಗ ಹುಡುಗಿ ಮತ್ತೆ ಹೀಗಾದ್ರೆ ನಾಳೆ ಹೇಗೆ? ವ್ಯವಸ್ಥೆ ಮೇಲೆ ಅಮ್ಮ ಅಲ್ಲಿ ಸರಿ ಪಾಪ ಬರುವುದು ಬೇಡ, ಮುಂದೆ ಪಾಪ ಬಂದ್ರೆ ಸಾಕು. ಹೌದು ಅದು ಬರ್ಬೇಕು ಅಂತ ಇದೆ ಸಂಶಯ. ಬಳಿಕ ಹಾಳುವ ಸುದ್ದಿ ಹೇಳ ಕಣ್ಣೀರಿಂಗೆ ವರ ಬೀದ ಬರುವ ಸಹಿತ ಮಾಲಿನಿ ಬಿಟ್ಟದ್ದು ಗೊತ್ತೇ ಆಗ್ಲಿಲ್ಲ. ಅಷ್ಟು ಹತ್ರದಲ್ಲಿ ಇದ್ದು ಗೊತ್ತಾಗುದಿಲ್ಲ ಎಂತ ಬಿಟ್ಟ ಶಬ್ದ ಶಬ್ದವೇ ಬರ್ಲಿಲ್ಲ. ಇರುವಲ್ಲೇ ಬಿಡ್ಬೇಕು ಆಯ್ತಲ್ಲ ಒಪ್ಪಿಗೆಲ್ಲ ನೀವು ಹೊರಗೆ ಹುಡುಗಿ ಗಂಡು ನಾನು ಯಾಕೆ ಹೊರಗೋಗ್ಬೇಕು ಅಂತರ್ಪಾಠದಿಂದ ಮಹಾರ ಇದೆ. ಹೌದು ಅಂತರ್ಪಾಠ ಹೇಳಿ ಆಹಾರ ಬಂತ ಅದೆಲ್ಲ ಬೇಡ ಇಲ್ಲಿ ಬಂದ್ರೆ ಕಷ್ಟ ಆಗಿತ್ತು ಹೂಹಾರ ತಗೊಳ್ಳಿ ಗೊತ್ತಾಯ್ತಾ ಅದು ಕುತ್ತಿಗೆ ಅವರದ್ದೆಂತ ಮಾರಿಗುಡಿ ಮುಂದೆ ತಲೆಗಡಿ ರಕ್ತವಿಲ್ಲ ಪೂರೈತಾರೆ. ನೀವು ಬೇಸರ ಮಾಡಬಾರ್ದು, ಅವರು ಪ್ರಥಮ ಬಾರಿಗೆ ಮದುವೆ ಆಗುದು ಎಲ್ಲ ನೀವು ಹೇಳಿಕೊಟ್ಟೆ ಆಗ್ಬೇಕು. ಅದಕ್ಕೆ ಸ್ವಲ್ಪ ಸ್ವಲ್ಪ ವಿಸ್ತಾರವಾಗಿ ಬಿತ್ತರಿ ಹೌದಾ ಎಲ್ಲ ಹೇಳಿಕೊಟ್ಟೆ ಆಗ್ಬೇಕು ನಾಳೆ ಇಲ್ಲಿ ಎಂತ ಮಾಡ್ತೀರಿ? ಅದೆಲ್ಲ ಬೇಡ
ನಾಳೆ ಬಗ್ಗೆ ಏನ್ ಮಾಡ್ಬೇಕು? ಸಂಸಾರ ಸಾಗಿಸು. ಅದೇ ಸಂಸಾರ ಸಾಗಿಸು. ಇಲ್ಲ ಅಂತಾದ್ರೆ ಪಂಚಾಂಗ ಹೇಳ್ಕೊಂಡು ನಾನು ಬರ್ಬೇಕಲ್ಲ. ಸಂಸಾರದಲ್ಲ ಅದು ನಿಮ್ಮ ಹುಡುಗಿ ಹೊಂದಿದೆ. ನಿಮ್ಮ ಮೊಮ್ಮಗಳ ಹುಡುಗಿ ಅಕ್ಕದ ಪ್ರತಿ ಹೊರಗೆ ಬಿದ್ರೆ ಎಂತ ಮಾಡ್ತಿ? ಅಕ್ಕ ಮಗ ಅದು ಯಾಕೆ ಗೊತ್ತಾಯ್ತಾ? ಅದು ಕುಚ್ಚಿಗೆ ಇವರೇ ಚೊಂಬು ಚೊಂಬಲ್ಲ ಮತ್ತೊಂದು ನಿನಗೆ ನೀನೇ ಹಾಕೊಳ್ದ ಮಗ. ಇಲ್ಲಮ್ಮ ನೀನು ಅವರಿಗೆ ಅವರು ನಿನಗೆ ಇಬ್ಬರು ಪರಸ್ಪರ ಹಾಕೊಳ್ಲಿಕ್ಕಿಲ್ವಾ? ಮತ್ತೆ ಇನ್ನೂ ಹೊಸ್ಪತ್ರೆ ಎಷ್ಟು ಹೊತ್ತಿಗೆ ಹಾಕ್ಬೋದು ಮತ್ತೆ ಹೇಳ್ತೇನೆ. ಎದುರು ಬರ್ತೀನಿ ಭಾಷಣ ರಾಜಕೀಯ ಭೋಗದಲ್ಲಿ ಇಂದ್ರನಂತೆ ರೂಪದಲ್ಲಿ ಮದನಂತೆ ಐಶ್ವರ್ಯ ಐಶ್ವರ್ಯ ಅಲ್ಲ ನಿನ್ನ ಅಜ್ಜಿ ಸುಮ್ಮನೆ ಕೂತ ನನ್ನ ಅಜ್ಜಿ ಅಷ್ಟು ಅಯ್ಯೋ ಮಧ್ಯಕ್ಕೆ ಬಂದು ಬಾಯಿ ಹಾಕಿದೆ. ಐಶ್ವರ್ಯದಲ್ಲಿ ಕುಬೇರ ಅಂತ ಇರುವಂತಹ ವಿದ್ಯುನ್ಮಾಲಿ ಎಂಬವರಿಗೂ ಓಂ ರೂಪದಲ್ಲಿ ರಥಿಯಂತೆ ಉಳಿದು ಹೇಳುತ್ತಿರುವಂತಹ ಮಾಲಿನಿ ಮಧುವಿನ ವಾಣಿ ಗ್ರಹ ಸುಭಸಂದರ್ಭದಲ್ಲಿ ಓಂ ಕಾಲೇ ಗಡ್ಡೆ ಗಡ್ಡೆ ಕಾಲೇ ಒಂದು ಕಾಲು ಗುಂಟೆ ಕಟ್ಟ ಕಟ್ಟ ಕಿಟ್ಟಿ ಕಿಟ್ಟಿ ಕುಟ್ಟು ಕುಟ್ಟು ಅದೆಲ್ಲ ಮಾರೆ ಬ್ರೂ ಮಂತ್ರದ ಬ್ರಾ ಬ್ರೂ ಬ್ರೂ ಸ್ವಾಹ ಬ್ರೂ ಸ್ವಾ ರಾಮ್ ಸ್ವಾಹ ಹುಡುಗಿ ಹುಡುಗರಿಗೆ ಹುಡುಗ ಹುಡುಗ ಮಾಯ ಹಾಕುದು ವಾರ ಕತ್ತಿ ಭಕ್ತಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೊರಡಲಿದೆ. ಹಣ್ಣುಕಾಯಿ ಸಮರ್ಪಿಸುವ ಭಕ್ತಾಭಿಮಾನಿಗಳು ಸರದಿಯ ಸಾಲಿನ ಜಾತ್ರೆ ಒತ್ತುಕೊಂಡು ಅವರ ಉತ್ಸವ ಮೂರ್ತಿ ನಮ್ಮ ಪೇತ ಮಂಗನ ಮುಸುಂಡಿಗೆ ಮರದ ಕೋದಂಡಿಗೆ ಶೋಭಾರಿ ನಿಗಾಗ ಬೇಸರದ್ದು ನಿನ್ನ ಹೇಳ್ತಲ್ವ ವಿನೋದಕ್ಕಂದು ಕೆಲವು ಕಡೆಗೆ ಕೆಲವು ಇಷ್ಟು ಶಾಸ್ತ್ರ ಸಂಪ್ರದಾಯಗಳು ಇಲ್ಲಿಗೆ ದೀಪನ ಹಚ್ಚಿಸ್ಬೇಕು ಅಂತ ಶಾಸ್ತ್ರವೇ ಉಂಟು. ಯಾವ ಶಾಸ್ತ್ರ? ತೈಲ ಪುರಾಣ ಎಂಬಂತ ಗ್ರಂಥ ಉಂಟು, ಅದರಲ್ಲಿ ಉಂಟು ಪುಟ್ಟ ಪುಟ್ಟಗಳ ಹೊರಿಸಲ್ಪಟ್ಟಿದೆ. ಎಲ್ಲಿ ಹೇಗೆ ಎಷ್ಟು ತೈಲ ಪುರಾಣ ಎಂತುಂಟು ಪುರೈತಾರೆ? ಓದು ಅಭ್ಯಾಸ ಉಂಟ, ಆಸಕ್ತಿ ಉಂಟು. ಮೂವತ್ತನೇ ಪುಟದಲ್ಲಿ ಮೂವತ್ತು ತಗೊಳ್ಳಿ, ಅರವತ್ತನೇ ಪುಟ ಅರವತ್ತು ತೊಂಬತ್ತು ಸಾಕು ಅದು ಜಾಸ್ತಿ ಆಗ್ತದೆ. ತೊಂಬತ್ತರಲ್ಲಿ ಮತ್ತೊಂದು ಎಂಟನೇ ಕಡೆಬೇಕು. ಏನು ಬರ ಇಲ್ಲ ನೀವು ಕೊಡ್ತೀರಿ ಸ್ವಲ್ಪ ಸ್ವಲ್ಪ ಆಯ್ತಲ್ಲ. ದೊಡ್ಡ ಸಭೆ ಹಿರಿಯರಿಗೆ ಸೇರಿದ್ದಾರೆ, ಉಡುಗೊರೆ ಕಾರ್ಯಕ್ರಮ ಉಂಟು, ಬೇಗ ಬನ್ನಿ. ಯಾರು ಬರುವುದಿಲ್ಲ ನಾನು ಓಣಿಯಲ್ಲೇ ಬರುತ್ತೇನೆ. ಆಶೀರ್ವಾದ ಉಡುಗೊರೆ ಸುಮ್ಮನೆ ಉಡುಗೊರೆ ಆಶೀರ್ವಾದ ಆಶೀರ್ವಾದ ಓ ಹಾಗ ಆಯ್ತಲ್ಲ ಮುಗಿಸುವ ಪರಂಪರೆ ಬಿಡಬಾರ್ದಲ್ಲ.
ಅಲ್ಲ ಪರಂಪರೆ ಬೇಕು, ಹೊಸತ್ರ ಬೇಕು. ಯಾಕೆ ಮಾತು? ಪುರೋಹಿತರಿಂದ ಬ್ರಹ್ಮ ಪ್ರಸಾದ. ಪುರೋಹಿತರಿಂದ ಒಂದು ಬ್ರಹ್ಮ ಕೆಲಸ ಆಗ್ಬೇಕು ಸರ್. ಬ್ರಹ್ಮ ಪ್ರಸಾದ ಅಂದ್ರೆ ನಾನು ನೀವು ಕೊಡ್ಬೇಕು. ಕಷ್ಟ ಆಯ್ತಲ್ಲ ಈಗ ಪುರೋಹಿತರಿ ಅಂತ ಅದನ್ನು ಕೊಡುದು. ಅಲ್ಲಿ ಸಂಪಾದಿಸಿದ್ದು ಇಲ್ವಾ? ಎಲ್ಲಿ ಯಾರು ಮಾಡಿ ಅಲ್ಲಿ ವಸ್ತ್ರ ವಸ್ತ್ರದಾನ ಮಾಡಿ ಅದೇ ನಮ್ಮ ಮರ್ಯಾದೆ ಗಿತ್ರು ಮಹಾರಾಣಿ ಅದೆಂತ ನುಸಿ ಬರುತ್ತೆ ಅದನ್ನೆಲ್ಲ ತೆಲುಗಿನ ಚಿತ್ತಾರ ಅಮ್ಮ ಉಟ್ಟುಕೊಂಡು ಬರಬೇಡಿ. ಆಯ್ತಲ್ಲ ಮುಂದೆ ಬನ್ನಿ, ಅದು ಇಲ್ಲಿಗೆ ಬರ್ತದೆ. ಬಂದು ಸೇರಿರುವ ಬಂದು ಸೇರಿರು ಬಂಧು ಬಾಂಧವರೇ, ಬಂಧು ಬಾಂಧವರೇ, ಊರ ಹಿರಿಯರೇ, ತಂಗಿಯರೇ, ತಂಗಿಯರೇ, ನಾನೇ ದಿನ ನಾನೇ ದಿನ ವಿವಾಹವಾಗಿ ವಿವಾಹವಾಗಿ ಪರಿವಾರ ಮನೆಯನ್ನು ಸೇರು. ಅಮ್ಮ ಹೇಳಿ ಕೇಳಿದ್ರು ನಿನ್ನನ್ನು ಕೊಂಡು ಹೋಗಿ ಎಂತದ್ದು ಮಾಡ್ತಾನೋ? ನಾನೊಮ್ಮೆ ಪಕ್ಕ ಎಣಿಕೆ ಬರಲ್ಲ ಜನ್ಮಗಿಟ್ಟವನೇ ಹಾಗಲ್ಲ ನಿಮ್ಮ ಮಾತು ಕೇಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಾನು ಹೇಳುದು ನೀವು ಹೇಳುವ ಎಂದಿದ್ರಲ್ಲ ಬಂದು ಸೇರಿರುವ ಬಂದು ಸೇರಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಅತ್ತಿಯರೇ, ಅಣ್ಣ ತಮ್ಮಂದಿರೇ, ನಾನೇ ದಿನ ಮಾಡಿ ವಿವಾಹವಾಗಿ ಕರೆದುಕೊಂಡು ಎಲ್ಲರ ಆಶೀರ್ವಾದ ಬಯಸ್ತೇನೆ. ಆಯ್ತಲ್ಲ ಎಲ್ಲ ಕೈ ಎತ್ತಿದ್ದಾರೆ ಹೋಗಿ ಎಂಟು ಮಂದಿ ಪುತ್ರ ಆಶೀರ್ವಾದ ಅಷ್ಟಪುತ್ರ ಪ್ರಾಪ್ತ ಒಂದು ವಿಜ್ಞಾಪನೆ ನಾಡಿದ್ದು ಎಂಟು ಮಂದಿ ಪುತ್ರ ಹುಟ್ಟಿದ್ರೆ ಅವರಿಗೆ ಕೊಡ್ಲಿಕ್ಕೆ ಹೆಣ್ಣು ಮಕ್ಕಳಿಲ್ಲ ಅಂತ ಆಗಬಾರ್ದು. ಪುರೋಹಿತರೆ ನಮಗಿರುವರಿಗೂ ಅಷ್ಟಪುತ್ರಿ ಬಾಬ ಅಂತ ಆಶೀರ್ವಾದ ಆಶೀರ್ವಾದ ಮಾತ್ರ ನಿಮ್ಮದು, ಸತತ ಪ್ರಯತ್ನ ನಮ್ಮದಿ. ಆದಿತ್ತಪ್ಪ ಯಾರು ಅದಕ್ಕೆ ನಮಗೆ ಕೊಟ್ಟರೆ ನಮಗೆ ರಘುನಾಥರು ಕೊಟ್ಟು ಆಯ್ತು ಊಟ.